ನಮಸ್ಕಾರ ವೀಕ್ಷಕರೇ, ಈ ವಾರದ ಜನನಾಯಕ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರ ತಮಗೆ ಒಬ್ಬ ಜನನಾಯಕನನ್ನು ಪರಿಚಯ ಮಾಡಿಕೊಡ್ತೇನೆ. ಅವರು ವೃತ್ತಿಯಲ್ಲಿ ವಕೀಲರು, ಹಾಗೆಯೇ ಪ್ರಾಧ್ಯಾಪಕರು ಕೂಡ ಆಗಿದ್ದಾರೆ. ಸಾಕಷ್ಟು ಒಂದು ಜನಸೇವೆಯನ್ನು ಮಾಡಿದ್ದಾರೆ. ಅವರು ವಿಜ್ಞಾನ ವಿಭಾಗದಲ್ಲಿ ತಮಗೆ ಆಸಕ್ತಿ ಇದ್ರೂ ಕೂಡ ಜನಸೇವೆಗೋಸ್ಕರನೇ ವಕೀಲಿ ವೃತ್ತಿಯನ್ನು ಆಯ್ದುಕೊಂಡಂಥವ್ರು. ಅವರು ಯಾರು, ಅವರ ಹಿನ್ನೆಲೆ ಏನು, ಅವರು ಏನೆಲ್ಲ ಕೆಲಸ ಮಾಡಿದ್ದಾರೆ, ಈ ಎಲ್ಲದರ ಬಗ್ಗೆ ನಿಮಗೆ ತಿಳ್ಕೊಳ್ಳುವಂತಹ ಒಂದು ಕುತೂಹಲ ಇದ್ರೆ ಬನ್ನಿ, ಒಂದು ಸ್ಟೋರಿ ಇದೆ, ಆ ಸ್ಟೋರಿನ ನೋಡ್ಕೊಂಡು ಬರೋಣ. ಅದರಲ್ಲಿ ನಿಮಗೆ ಅವ್ರು ಯಾರು, ಏನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಇವತ್ತಿನ ನಮ್ಮ ಜನನಾಯಕ ಡಾಕ್ಟರ್ ಯಾಲದಾಳು ಮನೋಜ್ ಬೋಪಯ್ಯ. ಯಾಲದಾಳು ಟಿ ಬೋಪಯ್ಯ ಮತ್ತು ಕಮಲಾ ಬೋಪಯ್ಯ ದಂಪತಿ ಪುತ್ರರಾದ ಮನೋಜ್ ಬೋಪಯ್ಯ ವೃತ್ತಿಯಲ್ಲಿ ವಕೀಲರು ಹಾಗೂ ಪ್ರಾಧ್ಯಾಪಕರು. ವಿಜ್ಞಾನ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಮನೋಜ್ ಬೋಪಯ್ಯ ಪಿಎಚ್ಡಿ ಕೂಡ ಮಾಡಿದ್ದಾರೆ. ಕಲಿತದ್ದು ವಿಜ್ಞಾನ ವಿಷಯವಾದ್ರೂ ಜನಸೇವೆಗಾಗಿಯೇ ವಕೀಲ ವೃತ್ತಿ ಆಯ್ದುಕೊಂಡವರು ಡಾಕ್ಟರ್ ಮನೋಜ್ ಬೋಪಯ್ಯ. ದಿನಗಳಿಂದಲೇ ಹೋರಾಟ. ವಕೀಲರಾಗುವ ಮೊದಲೇ ಕಾನೂನು ಪಂಡಿತ. ಎಸ್, ಕಾಲೇಜು ದಿನಗಳಿಂದಲೇ ನಾಯಕತ್ವ ಗುಣ ಬೆಳೆಸಿಕೊಂಡಿದ್ದ ಮನೋಜ್ ಬೋಪಯ್ಯ ಹಲವಾರು ಹೋರಾಟಗಳಲ್ಲಿ ಪಾಲ್ಗೊಂಡಿದ್ರು. ತಮ್ಮ 28ನೇ ವಯಸ್ಸಿನಲ್ಲೇ ದೇಶವೇ ಗಮನ ಸೆಳೆದ ಸೀಗಡಿ ಕೃಷಿ ಹೋರಾಟದಲ್ಲಿ ಪಾಲ್ಗೊಂಡವರು. ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದ್ದಾಗ ಸೀಗಡಿ ಕೃಷಿಕರ ಪರವಾಗಿ ವಿಚಾರ ಮಂಡಿಸಿ ಕೃಷಿಕರಿಗೆ ಗೆಲುವು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ವಕೀಲ ವೃತ್ತಿಗೂ ಸೈ, ರಾಜಕೀಯಕ್ಕೂ ಸೈ. ಮೊದಲಿನಿಂದಲೇ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಮನೋಜ್ ಬೋಪಯ್ಯ ಅದಕ್ಕಾಗಿಯೇ ವಕೀಲ ವೃತ್ತಿಗೆ ಬಂದವರು. ತಮ್ಮ ವೃತ್ತಿಯ ಮೂಲಕ ಅನೇಕ ಬಡ ಜನರಿಗೆ ಕಾನೂನು ನೆರವು ನೀಡುತ್ತಾ ಬಂದಿದ್ದಾರೆ. ಇವರ ಈ ಜನಪರ ಕಾಳಜಿಯಿಂದ ಜೆಡಿಎಸ್ ಪಕ್ಷದಲ್ಲೂ ಇವರಿಗೆ ಸ್ಥಾನ ಸಿಕ್ಕಿದ್ದು ಸದ್ಯ ಜೆಡಿಎಸ್ನ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ. ಮಡಿಕೇರಿಯಲ್ಲಿ 2018ರಲ್ಲಿ ನಡೆದ ಭೀಕರ ಜಲಪ್ರಳಯದ ಸಂದರ್ಭ ತಮ್ಮದೇ ಬೆಂಬಲಿಗರ ಪಡೆಯನ್ನ ಕಟ್ಟಿ ನಿರಾಶ್ರಿತರಿಗೆ ಸಾಕಷ್ಟು ನೆರವು ನೀಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಹರಿದು ಬಂದ ನೆರವನ್ನ ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸುವ ಮೂಲಕ ಸಂತ್ರಸ್ತರಿಗೆ ನೆರವಾಗಿದ್ದಾರೆ. ಗೌಡ ವಿದ್ಯಾಸಂಘ, ಗೌಡ ಫೆಡರೇಷನ್ನಲ್ಲಿಯೂ ಮನೋಜ್ ಬೋಪಯ್ಯ ಗಣನೀಯ ಸೇವೆ ಸಲ್ಲಿಸಿದ್ದಾರೆ. ಮನೋಜ್ ಬೋಪಯ್ಯ ಅವರು ತುಂಬ ವರ್ಷಗಳಿಂದ ನನಗೆ ಗೊತ್ತಿರುವ ವ್ಯಕ್ತಿ. ನಾವು ಜೊತೆಯಲ್ಲೇ ಓಡಾಡ್ತಿದ್ದೆ. ಇವಾಗ ಸ್ವಲ್ಪ ದಿನಗಳಿಂದ ನನಗೆ ಸೌಖ್ಯ ಇಲ್ಲ ಅಂತ ನಾನು ವೆರಿ ಓಪನ್ ಬರ್ತಾ ಇಲ್ಲ ಇವರ ಹತ್ರ. ಆದರೆ ಇವರು ಹೈಲಿ ಎಜುಕೇಟೆಡ್, ಅಲ್ಲದೆ ವಕೀಲರು ಆಗಿರ್ತಾರೆ. ನಿಮಗೆಲ್ಲ ಗೊತ್ತಿರೋ ವಿಷಯ ಅದೇ. ಯಾರಿಗೆ ಯಾವ ರೀತಿಯಲ್ಲಿ ಯಾವ ಟೈಮಲ್ಲಿ ಸಹಾಯ ಮಾಡಬೇಕೋ ಅಲ್ಲಿ ವಾಲಂಟಿಯರ್ಲಿ ಸಹಾಯ ಮಾಡುವಂಥ ಒಂದು ಮೆಂಟಾಲಿಟಿ ಅವರಲ್ಲಿ ಇದೆ. ಒಂದು ಸಮಾನತೆಯಿಂದ ನೋಡಿಕೊಂಡು ಅವರಿಗೆ ಏನು ಬೇಕು, ಹೇಗೆ ಬೇಕು ಎಂದ ಕೇಳಿಕೊಂಡು ಮಾಡಿಕೊಂಡಿರುವರು. ನಡವಳಿಕೆ, ಮಾತುಗಳು ಇದರಲ್ಲಿ ಎಲ್ಲ ಅದನ್ನು ತೋರಿಸ್ಕೊಳ್ತಾರೆ. ಈ ಭೂಮಿಯಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ಆಧಿಕಾರಿಕವಾಗಿ ಅದನ್ನು ಅನಲೈಸ್ ಮಾಡಿ ಅದರ ಬಗ್ಗೆ ಮಾತನಾಡುವ ಕೆಪಾಸಿಟಿ ಅವರಿಗಿದೆ. ಸಿಕ್ಕಲಿಲ್ಲ ಅಂತ ಹೇಳಬಹುದು. ಒಂದು ಸಮಯ ಸಿಕ್ಕಿದರೆ ನಿಜವಾಗಲೂ ಅವರದನ್ನು ಉಪಯೋಗಿಸ್ಕೊಂಡು ಈ ಸಮಾಜಕ್ಕೆ, ಜನರಿಗೆ ಒಳ್ಳೆಯದು ಆಗುವಂಥ, ಒಳ್ಳೆಯದು ಮಾಡುವಂಥ ಕೆಲಸಗಳು ಮಾಡುತ್ತಾರೆ ಅಂತ ನನಗೆ ನಂಬಿಕೆ ಇದೆ. ಹಲವಾರು ಜನರಿಗೆ ಫೀಸ್ ಕಟ್ಟಲಿಕ್ಕೆ, ಕೋಟಿ ಹೋಗಲಿಕ್ಕೆ, ವಿದ್ಯಾಭ್ಯಾಸ ಕಮ್ಮಿ ಇರುವವರು, ಕೋರ್ಟಿನ ವಿಷಯಗಳು ಗೊತ್ತಿಲ್ಲದವರು, ಅವರೇ ಅದನ್ನು ತಿಳುವಳಿಕೆ ಕೊಟ್ಟು ಒಂದು ಪೈಸನ್ನು, ಫೀಸನ್ನು ತಗೊಳ್ಳದೆ ಎಷ್ಟೋ ಕೇಸುಗಳನ್ನು ಮಾಡಿಕೊಟ್ಟಿರ್ತಾರೆ. ಅದೊಂದು ನಾನು ಹೇಳಬಹುದು. ಅಲ್ಲದೆ ಯಾರ್ಯಾರಿಗೆ ತೊಂದರೆಗಳು ಇದೆ ಅಂತ ಅವರ ಹತ್ರ ಹೋಗಿ ಹೇಳಿದರೆ
ಎಲ್ಲರೂ ಯಾರ್ಯಾರ ತೊಂದರೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಯಾರೋ ಹೋಗಿ ಹೇಳಿದರೆ ಖಂಡಿತ ಅದಕ್ಕೆ ಅವರು ಸಹಾಯ ಮಾಡಿದ ಕೇಸುಗಳು ಬೇಕಾದಷ್ಟು ಇದೆ ನನಗೆ ಗೊತ್ತಿರೋ ಹಾಗೆ. ಯಾಕಂದರೆ ಅನು ತುಂಬ ಕ್ಲೋಸ್ ಆಗಿ ನಾವು ಮೂವ್ ಮಾಡಿದವರು. ಅವರು ಏನು ಹೇಗೆ ಅಂದ ಇಸ್ ಎ ಗ್ರೇಸ್ ಪರ್ಸನ್, ಒಳ್ಳೆಯ ಗುಣಗಳಿದೆ ಅವರಲ್ಲಿ. ಡಾಕ್ಟರ್ ಮನೋಜ್ ಬೊಬ್ಬೆರನ್ನು ನಾನು ಇತ್ತೀಚೆಗೆ ಅವರ ಕಚೇರಿಗೆ ಹೋಗುವಾಗ ಬಹಳ ತುಂಬ ಜನಸಂಖ್ಯೆಯಲ್ಲಿ ಸೇರಿಕೊಂಡಿದ್ದರು ಕಚೇರಿಯಲ್ಲಿ. ಇದು ಯಾಕೆ ಇಷ್ಟು ಜನ ಸೇರಿಕೊಂಡಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಯಿತು. ಸೊ ಏನು ಮಾಡಿದೆ, ಒಳಗೆ ಹೋಗಿ ನೋಡುವಾಗ ಎಲ್ಲ ಜನರು ಕೇಸಿನ ಬಗ್ಗೆ ಚರ್ಚೆ ಮಾಡೋದು, ಅವರು ನ್ಯಾಯಕ್ಕಾಗಿ ಪರಿಹಾರ ಯಾವ ಥರ ಒಂದು ಸಲಹೆ ಸೂಚನೆ ಕೇಳಿಕೊಂಡು ಸಲಹೆ ಕೇಳೋದು, ಅವ್ರ ಸೂಚನೆ ಕೊಡೋದು, ಇಷ್ಟೆಲ್ಲ ಜನ ಸೇರೋದು ನನಗೆ ಓ ಇವರು ಫೇಮಸ್ ಅಲ್ಲಿ ನನಗೆ ಗೊತ್ತಾಯ್ತು. ನಾನು ಹೆಸರು ಕೇಳಿದೆ ಡಾಕ್ಟ್ರೇಟ್ ಪಡ್ಕೊಂಡಿದ್ದಾರೆ ಇದೆಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ಅವರು ಬರೀ ಅವರು ಫಿಷರ್ ಇದರಲ್ಲಿ ಇದ್ದುಕೊಂಡು ಈ ಒಂದು ವಕೀಲ ವೃತ್ತಿ ಮಾಡಿಕೊಂಡು ಇದರಿಂದ ಹೆಸರುವಾಸಿ ತಗೊಂಡು ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ಜನಗಳು ಮನಗಂಡು ಅವ್ರನ್ನ ಯಾವ ಸಲಹೆ ಸೂಚನೆ ಕೇಳ್ಕೊಂಡು ಯಾವ ಥರ ಮಾಡಬೇಕು, ನಮಗೆ ಅವ್ರ ತಮ್ಮ ತಮ್ಮ ಅವರ ಸಮಸ್ಯೆಗಳು ಥರ ಥರದ ರೀತಿಯಲ್ಲಿ ಇರ್ಬೋದು, ಅದಕ್ಕೆ ಯಾವ ಥರ ಕೇಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಥರ ಒಂದು ಸಲಹೆ ಕೇಳಿಕೊಂಡು ಸುಮಾರು ಹೆಚ್ಚಿಗೆ ಒಂದು 9-10 ಗಂಟೆ ರಾತ್ರಿವರೆಗೂ ಅವರು ಸಾಧನ ಇಂಥ ಕೆಲಸ ಮಾಡಿಕೊಂಡು ಇದ್ದವರು. ಸೊ ಅವರು ಯೋಚನೆ ಅಂದರೆ ಅವರು ಸೇವೆ ನಿಸ್ವಾರ್ಥ, ಸ್ವಾರ್ಥ ಇಲ್ಲ ಅವ್ರ ಹತ್ರ. ಈಗ ಅಲ್ಲಿ ದುಡ್ಡು ಇರ್ತಾರೆ ಬಂದು ಕೇಸ್ ಹಿಡ್ಕೊಳ್ಳೋದು, ಅವ್ರನ್ನ ಅವ್ರಿಗೆ ಒಂದು ನ್ಯಾಯ ಕೊಡೋದು, ಅಥವಾ ಒಂದು ಪಾಪ ಏನು ಆರ್ಥಿಕ ಪರಿಸ್ಥಿತಿಯಲ್ಲಿ ಹಿಂದುಳಿದವ್ರು ಇರ್ತಾರೆ. ಸೊ ಅವ್ರನ್ನ ನೆಗ್ಲೆಕ್ಟ್ ಮಾಡಿದ ವಿಷಯ ಇಲ್ಲ. ಮತ್ತು ಇಲ್ಲಿ ಎಷ್ಟೋ ಕಡೆ ಶಿಬಿರ ನಡೆದಿದೆ, ಇಲ್ಲಿ ಧರ್ಮಸ್ಥಳದ ಸಂಘದ್ದು ಅಲ್ಲಿ ಮದ್ಯಪಾನ ನಿಷೇಧ ಮಾಡೋದು, ಅದರ ಬಗ್ಗೆ ನಾನು ಕೆಲವು ಕಡೆ ಹೋಗಿದ್ದೀನಿ, ಅಲ್ಲಿ ಭಾಷಣ ಹೇಳೋದು, ಸುಮಾರು ಜನದ್ದು ಮದ್ಯಪಾನ ನಿಲ್ಲಿಸಿಬಿಟ್ಟಿದ್ದಾರೆ. ಭಾಳಷ್ಟು ಪ್ರಯೋಜನ ಆಗಿದೆ. ಪಾಪದವರು ಕೂಲಿ ಕೆಲಸ ಮಾಡೋರು ಕುರಿಗಂತಲೂ ಕುಡಿದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಅವರ ಒಂದು ಉಪದೇಶ ಈ ಥರದೊಂದು ಕೆಲವು ಉದಾಹರಣೆ ಕೊಟ್ಟು ನೋಡಿ ಅವರನ್ನು ಹೇಳುವಾಗ ಅವ್ರಿಗೊಂದು ಭಾಳ ಮನವರಿಕೆ ಆಗಿದೆ. ಅಂಥವ್ರು ಎಷ್ಟೋ ಜೀವನ ಮಾರ್ಪಾಡು ಮಾಡಿ ಒಳ್ಳೆಯದಾಗಿದೆ. ನಮ್ಮ ಯಾದವ್ ಕುಟುಂಬದ ನಮ್ಮ ಅಣ್ಣನ ಮಗನಾಗಿ ನಮ್ಮ ಕುಟುಂಬದಲ್ಲಿ ಇವತ್ತು ವಕೀಲರಾಗಿ ನಮ್ಮ ಕುಟುಂಬದ ಸದಸ್ಯರಿಗೂ ಹಾಗೂ ಊರಿನವರಿಗೂ ಬೇರೆ ನಮ್ಮ ಬರೀ ಕುಟುಂಬಸ್ಥರು ಅಂತಲ್ಲ, ಯಾವ ಜಾತಿಯವರು ಬರ್ತಿದ್ರು ಅವರು ತುಂಬ ಒಂದು ಅಪಾರದ ಒಂದು ಕೊಡುಗೆಯನ್ನು ಏನು ಮಾಡ್ತಾಯಿದ್ದಾರೆ ಅಂತೇಳಿದರೆ ತುಂಬ ಹಣಕಾಸು ಇಲ್ಲದವರು ಬರ್ತಾರೆ, ಹಣ ಇದ್ದವರು ಬರ್ತಾರೆ, ಅವರನ್ನು ಹಣ ಇದ್ದವರನ್ನ ಕೈಯಿಂದ ಹಣ ವಸೂಲು ಮಾಡುವಂಥ ಒಂದು ಇದಿಲ್ಲ. ಬಡವರು ಬಂದ್ರೂ ಅಷ್ಟೇ ಅವ್ರಿಗೆ ಏನು ಸಹಕಾರ ಕೊಡಬೇಕು ಅಂತ ಸಹಕಾರನ ಅವರು ತುಂಬ ಇದರಿಂದ ಮುಂದುವರಿಸ್ತಾ ಇದ್ದಾರೆ. ಮಧ್ಯಾಹ್ನ ಟೈಮಲ್ಲಿ ಊಟಕ್ಕೆ ಅಂತ ಹೇಳಿದವರು ಕೋರ್ಟಿಂದ ಬರ್ತಾರೆ, ಮತ್ತೆ ಇನ್ನು ಪಾಪದವ್ರದ್ದು ಏನೋ ಕೆಲಸ ಇರ್ತದೆ, ಇಲ್ಲಿಂದ ಬಂದಿರ್ತಾರೆ, ಸೋಮಾರಪೇಟೆಯವರು ಇರ್ತಾರೆ, ಇಲ್ಲಿ ವಿರಾಜಪೇಟೆಯವರು ಇರ್ತಾರೆ, ಅವರನ್ನು ಬಂದವ್ರನ್ನ ಅಷ್ಟು ದೂರದಿಂದ ಬಂದವ್ರನ್ನ ಹಾಗೆ ಕಳಿಸೋಕ್ಕಾಗಲ್ಲ, ಏನಾದರೂ ಅವರೊಂದು ಕೆಲಸ ವ್ಯವಸ್ಥೆ ಮಾಡಬೇಕು ಅನ್ನೋದು ಅಂತೂ ಅವರ ಮನಸ್ಸಲ್ಲಿ ತುಂಬ ಇದು ಮಾಡಿಕೊಂಡಿರ್ತಾರೆ, ಜನರ ಸೇವೆ ಮಾಡ್ತಾಯಿದ್ದಾರೆ. ಕಳೆದ ಆಚಾರದಲ್ಲಿ ತುಂಬ ಭೂಕುಸಿತ ಇದಾಯಿತು, ಆವಾಗ ಅದೆಲ್ಲ ಅಲ್ಲಿ ಅವರಿಗೆ ಏನು ದವಸ ಧಾನ್ಯಗಳು ಕೊಡಬೇಕು, ಬಟ್ಟೆ ಬರಿ ಕೊಡಬೇಕು ಅಂಥದನ್ನು ಸಮೇತ ತುಂಬ ಇದು ಮಾಡಿದ್ದಾರೆ, ಹಣಕಾಸು ಕೇಳಿದವರಿಗೆ ಸಮೇತ ಸಹಾಯ ಮಾಡಿದ್ದಾರೆ. ಅಕಸ್ಮಾತ್ ಏನಾದರೂ ಒಂದು ಇದಾಯಿತು ಅಂದರೆ ಬಂದರೆ ನನ್ನ ಹತ್ರ ಕಾಸಿಲ್ಲ, ನೀವು ಇವತ್ತಿಲ್ಲಪ್ಪ ಹೋಗು ಅಂತೇಳುವಂಥ ಭರವಸೆ ಇವತ್ತವರೆಗೆ ಇಟ್ಟಿಲ್ಲ ಅವರು. ನಾನು ಮೊನ್ನೆ ನೋಡಿದೆ ಆಫೀಸಲ್ಲಿ ಯಾರೊಬ್ಬರು ಬಂದರು ಆಫೀಸಲ್ಲಿ ಇವರಲ್ಲಿಗೆ ಕೇಸಿಗೆ ಅಂತ ಬಂದಿದ್ದು, ಅವರು ಹಾಗೆ ಪಾಪದವರೇ ಬಂದರು. ಲಾಸ್ಟಿಗೆ ನೋಡಬೇಕಾದ್ರೆ ಅವ್ರಿಗೆ ಹೋಗೋಕ್ಕೆ ವಾಪಸ್ ಹೋಗಲಿಕ್ಕೆ ಬಸ್ಸಿಗೆ ಆಟೋಕ್ಕೆ ಕಾಸಿಲ್ಲ, ಸರ್ ಒಂದು 200 ರೂಪಾಯಿ ಕೊಡಿ ಅಂದರು. ನಮ್ಮ ಕಣ್ಣೆದುರಿಗೇ ಅವರು ನಗಾಡಿಕೊಂಡು ಏನು ಮಾತಾಡಿಲ್ಲ ತೆಗೆದುಕೊಟ್ರು. ಆವಾಗಲೇ ನಾನು ಇವರಲ್ಲಿ ಅಷ್ಟೊತ್ತಿನಲ್ಲಿ ಕೂತಿದ್ದೆ, ನಮ್ಮ ಜೊತೇಲಿ ಹೋಗ್ಬೋದಲ್ಲ ಅಂತೇಳುವಾಗ ಇಲ್ಲ ನಾನು ಹೋಗ್ಬಿಡ್ತೀನಿ ಅಂದರು. ಸರಿ ಅಂತ ಇವಾಗ ನೋಡೋಕ್ಕೋದ್ರೆ ಅವರು ಮಾಡುವಂಥ ಒಂದು ಸಹಕಾರ ನಮಗೆಷ್ಟು ಖುಷಿ ಆಗ್ತಿದೆ ಅಂತೇಳಿದರೆ ತುಂಬ ಹೆಮ್ಮೆ ಆಗ್ತಿದೆ ನಮಗೆ. ಯಾವ ಜಾತಿ ಭೇದ ನೋಡ್ತಾ ಇಲ್ಲ, ಯಾವ ಒಂದು ಇದನ್ನು ನೋಡ್ತಾ ಇಲ್ಲ, ನೀನಿಷ್ಟೇ ಹಣ ಕೊಡಬೇಕು, ನೀನಿಷ್ಟು ನಿನ್ನ ಕೇಸ್ ಗೆಲ್ಲಬೇಕಾದ್ರೆ ಇಷ್ಟೇ ಕೊಡಬೇಕು, ಆ ಮಾತಿಲ್ಲ ಅವರಲ್ಲಿ. ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಮನೋಜ್ ಬೊಪ್ಪಯ್ಯನವರು ಯುವ ಶಕ್ತಿ ಅಂತ ಹೇಳ್ಬೋದು, ಅವರು ರಾಜಕೀಯ ಕ್ಷೇತ್ರ ಒಟ್ಟಿಗೆ ಶೈಕ್ಷಣಿಕವಾಗಿ ಶಿಕ್ಷಣಕ್ಕಾಗಲಿ ಆಮೇಲೆ ಸಮಾಜ ಸೇವೆಯಲ್ಲಿ ಮುಂಚೂಣಿಯಾಗಿದ್ದಾರೆ. ಕೊಡಗಿನ ಮಟ್ಟದಲ್ಲಿ ನೋಡೋದಾದರೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ನೋಡೋದಾದರೆ ಮುಂಚೂಣಿಯಲ್ಲಿದ್ದಾರೆ. ಇವರಿಗೆ ಒಳ್ಳೆ ಅವಕಾಶ ಸಿಗಬೇಕು. ಆಮೇಲೆ ದೇಶದ ಪ್ರಗತಿ ತಗೊಂಡ್ರೆ ಯುವಕರನ್ನ ಮುಂದೆ ತರಲಿಕ್ಕೆ ಇವರು ಸಾಕಷ್ಟು ಪ್ರಾಮುಖ್ಯತೆಯಲ್ಲಿ ತೊಡಗಿಸ್ಕೊಳ್ತಿದ್ದಾರೆ. ಯುವಕರನ್ನ ಹುರಿದುಂಬಿಸೋ ಕೆಲಸ ಇವರು ಮಾಡ್ತಿದ್ದಾರೆ. ದೇಶದ ಅಭಿವೃದ್ಧಿಗೆ ಶ್ರಮ ಪಡಬೇಕು ಅಂತ ಇವರು ಹೇಳ್ತಾರೆ. ಆದ್ದರಿಂದ ಒಳ್ಳೆ ಅವಕಾಶಗಳು ಸಿಗಬೇಕು ಇವರಿಗೆ. ಎಲ್ಲ ಕ್ಷೇತ್ರಗಳಲ್ಲಿ ಮುಂಚೂಣಿಯಾಗಿದ್ದಾರೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಅವಕಾಶಗಳು ಸಿಕ್ಕಿ ಒಳ್ಳೆಯ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹಾರೈಸ್ತೇನೆ ಇವರಿಗೆ. ಜನಪರವಾದ್ದು ತಗೊಂಡಿದ್ರೆ ಕೊಡಗಿನಲ್ಲಿ ಫ್ಲಡ್ ಆಗೋ ಟೈಮಲ್ಲಿ ಅಷ್ಟೇ ಇವರು ಮುಂಚೂಣಿಯಲ್ಲೇ ಕೆಲಸ ಮಾಡ್ತಿದ್ರು. ಯಾವುದೇ ಕೆಲಸ ಮಾಡಬೇಕು ಅಂತೇಳಿದರೆ DC ದು ಪರ್ಮಿಷನ್ ತಗೊಂಡು ಮಾಡ್ತಿದ್ರು.
ಅವ್ರ ಜೊತೆ ಅಷ್ಟೇ ಯುವಜನರು ಇದ್ದರು, ಆವತ್ತಿಂದನೇ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಒಂದು ಕಷ್ಟ ಟೈಮಲ್ಲಿ ಸ್ಪಂದನೆ ನೀಡೋಕ್ಕೆ ಮುಂಚೂಣಿಯಲ್ಲಿರೋದು ಇವರೊಂದು ಒಳ್ಳೆಯ ಉತ್ತಮ ಗುಣ. ಇವರು ಕಸ್ತೂರಿ ರಂಗನ್ ವರದಿ, ಆಮೇಲೆ ಫ್ಲಡ್ ಆಗಿರುವಂಥ ಟೈಮಲ್ಲಿ, ಆಮೇಲೆ ಮದ್ಯವರ್ಜನ ಶಿಬಿರ, ಈ ಕೆಲಸಗಳಲ್ಲೆಲ್ಲ ಮುಂಚೂಣಿಯಾಗಿದ್ದರು. ಆಮೇಲೆ ಯುವಕರಿಗೆ ಮುಖ್ಯವಾಗಿ ಕಾನೂನು ದೃಷ್ಟಿಯಲ್ಲಿ ಹೇಗೆ ಅಂತೇಳಿದರೆ, ಕಾನೂನು ಅರಿವಿರೋದಿಲ್ಲ, ಪೊಲೀಸರ ಕೈಯಿಂದ ದೌರ್ಜನ್ಯಕ್ಕೆ ಒಳಗಾಗ್ತಾರೆ. ಅಂಥ ಯುವಕರಿಗೆ ಹುರಿದುಂಬಿಸಿ ಕಾನೂನಿನ ಚೌಕಟ್ಟಿನೊಳಗೆ ಹೇಗಿರಬೇಕು ಅಂತಲೇ ಹೇಳ್ಕೊಡ್ತಾರೆ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಯುವಕರಿಗೆ ಕಾನೂನಿನ ಅರಿವನ್ನು ಕರೆಕ್ಟಾಗಿ ಮೂಡಿಸುವಂಥ ಕೆಲಸ ಮಾಡ್ತಾರೆ. ಇವರಿಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸಹ ಒಳ್ಳೆಯ ರಾಜಕೀಯ ಕ್ಷೇತ್ರದಲ್ಲಿ ಬೆಳವಣಿಗೆ ಹೊಂದುವ ಗುರಿ ಸಹ ಇದೆ. ವೀಕ್ಷಕರೇ ನಮಸ್ಕಾರ. ಈ ವಾರದ ಜನನಾಯಕ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈ ವಾರದ ನಮ್ಮ ಅತಿಥಿ ಯಾರಪ್ಪ ಅಂತ ಹೇಳಿದ್ರೆ ಜನನಾಯಕರು ವಕೀಲರು ಆಗಿದ್ದಾರೆ. ವಕೀಲರ ವೃತ್ತಿಯಲ್ಲಿದ್ದರೂ ಕೂಡ ಸಾಕಷ್ಟು ಒಂದು ಜನಪರವಾದ ಕೆಲಸಗಳನ್ನು ಈವರೆಗೂ ಮಾಡ್ತಾ ಬಂದಿದ್ದಾರೆ. ತುಂಬ ಹಿಂದೆ ಅಂದರೆ ವಕೀಲರಾಗೋದಕ್ಕೂ ಮುಂಚೆನೇ ಬಹುದೊಡ್ಡ ಹೋರಾಟಗಳಲ್ಲೂ ಕೂಡ ಪಾಲ್ಗೊಂಡವರು. ಯಾರೂ ಅಲ್ಲ, ಮಡಿಕೇರಿಯ ಪ್ರಖ್ಯಾತ ವಕೀಲರು ಆಗಿರ್ತಕ್ಕಂಥ ಡಾಕ್ಟರ್ ಯಾಲದಾಳು ಮನೋಜ್ ಬೋಪಯ್ಯ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಸರ್, ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ಅಷ್ಟೇ ನಿಮ್ಮ ಜೊತೆ ನಾನು ಫೋಕಸ್ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೆ. ಅದಾದ ನಂತರ ಈಗ ಮನೋಜ್ ಬೋಪಯ್ಯ ಅವರು ಏನು, ಅವರ ಹಿನ್ನೆಲೆ ಏನು ಅನ್ನೋಂಥ ಒಂದು ಕಾರ್ಯಕ್ರಮ ಮಾಡೋ ನಿಟ್ಟಲ್ಲಿ ಜನನಾಯಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸೊ ಮನೋಜ್ ಬೋಪಯ್ಯ ಅವರ ವಕೀಲಿ ವೃತ್ತಿ ಅನ್ನು ಬಿಟ್ಟರೆ ರಾಜಕೀಯ ಬದುಕು ಏನು? ಮೊದಲನೇದಾಗಿ ಚಾನಲ್ 24 ಕರ್ನಾಟಕದವರಿಗೆ ನಾನು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ. ಯಾಕಂತೇಳಿದ್ರೆ ನಾನು ಸಾಕಷ್ಟು ಕೆಲಸಗಳನ್ನ ತೆರೆ ಮರೆಯಲ್ಲೇ ಮಾಡಿರುವಂಥದ್ದು. ನೀವು ಇವತ್ತು ಒಂದು ಅವಕಾಶವನ್ನು ಕೊಟ್ಟಿದ್ದೀರಾ ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಜನರ ಮುಂದೆ. ನಾನು ಮುಖ್ಯವಾಗಿ ಹೇಳೋದಾದರೆ, ನಾನು ಈ ವಕೀಲ ವೃತ್ತಿಗೆ ಬರಲಿಕ್ಕಿಂತ ಮುಂಚೆ ನಾನು ಸೈನ್ಸ್ನಲ್ಲಿ PhD ಮಾಡಿದ್ದೇನೆ. ಹಾಗೆ ಗೋಲ್ಡ್ ಮೆಡಲ್ ಅನ್ನು ತಗೊಂಡಿದ್ದೆ, ಮಾಸ್ಟರ್ ಡಿಗ್ರಿ ಇರ್ಬೋದು, PhD ಇರ್ಬೋದು, ಎಲ್ಲದರಲ್ಲೂ ಕೂಡ. ಅದಾದ ನಂತರ ನಾನು ಸೈನ್ಸ್ ಅಲ್ಲಿ PhD ಮಾಡಿದರೂ ಕೂಡ ಬೇರೆ ಕಡೆ ನಾನು ಉದ್ಯೋಗ ಮಾಡ್ತಿರೋ ಸಮಯದಲ್ಲಿ ಒಂದು ಎನ್ವೈರನ್ಮೆಂಟಿಗೆ ಸಂಬಂಧಪಟ್ಟ ಸಮಸ್ಯೆ ಆದಾಗ ನಾನು ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ಕರ್ನಾಟಕದ ಪರವಾಗಿ, ಕರ್ನಾಟಕದ ಸಿಗಡಿ ಬೆಳೆಗಾರರ ಸಂಘದ ಪರವಾಗಿ ನಾನು ಸಕ್ಸಸ್ ಆದ ಮೇಲೆ ನನಗೇನು ವಕೀಲ ವೃತ್ತಿಯಲ್ಲಿ ಸಾಕಷ್ಟು ಜನಸೇವೆ ಮಾಡ್ಬೋದು ಅಂತೇಳೋ ಒಂದು ಅಭಿಪ್ರಾಯ ಬಂದಿದ್ದಕ್ಕೋಸ್ಕರ ನಾನು ಸಾಕಷ್ಟು ಅವಕಾಶಗಳು ನನಗೆ ವಿಜ್ಞಾನದಲ್ಲಿ ಇದ್ದರೂ ಕೂಡ ನಾನು ಈ ವಕೀಲ ವೃತ್ತಿಗೆ ವೃತ್ತಿಯನ್ನು ಆಯ್ದುಕೊಳ್ತೇನೆ. ಇವತ್ತು ನಿಜವಾಗಿ ಹೌದು, ನನಗೆ ಭಾಳ ಖುಷಿಯಾಗ್ತದೆ. ಯಾಕೆಂತಂದರೆ ನಮ್ಮ ಈ ವಕೀಲ ಏನು ವೃತ್ತಿಯಲ್ಲಿ ಇರುವಂಥ ಅವಕಾಶಗಳು ಬೇರೆ ವೃತ್ತಿಯಲ್ಲಿ ಜನರಿಗೆ ಸೇವೆ ಮಾಡಲಿಕ್ಕೆ ಸಿಗೋದಿಲ್ಲ. ಕಾರಣ ಇಷ್ಟೇ, ನಮ್ಮ ಬ್ಯಾಕ್ಗ್ರೌಂಡ್ ಕೂಡ ಹೀಗೇನೆ, ನಮ್ಮ ಮನೆಯ ಬ್ಯಾಕ್ಗ್ರೌಂಡ್ ಕೂಡ ಹಾಗೇನೆ. ನಮ್ಮ ತಂದೆ ಕೂಡ ಬೆಂಗಳೂರಿನಲ್ಲಿ ಅವರು ವಕೀಲ ಇದನ್ನು ಓದಿದ್ದಾರೆ. ಆವಾಗ ಅವರು ಕಂಪ್ಲೀಟ್ ಮಾಡ್ಕೊಳಕ್ಕೆ ಆಗಲಿಲ್ಲ, ಯಾಕಂದರೆ ಇಲ್ಲಿ ಸಮಸ್ಯೆಗಳಿರೋದ್ರಿಂದಾಗಿ ಅವರು ತರಬೇಕಾಯಿತು ವಾಪಸ್ಸು. ಇಲ್ಲಿ ಬಂದ ಮೇಲೆ ಅವರು ಕಾಂಗ್ರೆಸ್ನಲ್ಲಿ ಕೂಡ ಸಂಘಟನಾ ಕಾರ್ಯದರ್ಶಿಯಾಗಿ ಇಂದಿರಾ ಗಾಂಧಿ ಟೈಮಲ್ಲಿ ಕೂಡ ಅವರು ವರ್ಕ್ ಮಾಡ್ಕೊಂಡು ಬಂದಿದ್ದರು, ಸಾಕಷ್ಟು ಹೆಸರನ್ನು ಕೂಡ ಮಾಡಿದರು. ಅದಾದ ನಂತರ ಅವ್ರಿಗೆ ನಾನು ಯಾವುದಾದ್ರು ದೊಡ್ಡ ಪೊಸಿಷನ್ಗೆ ಹೋಗಬೇಕು, IAS IPS ಮಾಡಬೇಕು, ಹೀಗೆಲ್ಲ ಅಭಿಪ್ರಾಯ ಇಲ್ಲ, ರಾಜಕೀಯಕ್ಕೇನೆ ಬರಬೇಕು ಅಂತಂದಿತ್ತು. ಆದರೆ ಇವತ್ತು ನನಗೆ ಭಾಳ ಖುಷಿಯಾಗ್ತಿದೆ. ಯಾಕೆಂತಂದರೆ ಅಲ್ಪ ಸ್ವಲ್ಪ ನಾನು ಏನು ಮಾಡಿದ್ದೀನಿ ಇವತ್ತು ಸೇವೆ ನನಗೆ ಸಂಪೂರ್ಣ ತೃಪ್ತಿ ತಂದಿದೆ. ಯಾಕೆಂತಂದರೆ ಈ ಒಂದು ಈ ವೃತ್ತಿಗೆ ಬಂದಮೇಲೆ ನಮಗೆ ರಾಜಕೀಯ ಕೂಡ ಕರ್ಕೊಂಡು ಬಂತು. ನಾನು ರಾಜಕೀಯನ ಆಯ್ಕೆ ಮಾಡಲ್ಲ, ನಾನು ರಾಜಕೀಯ ಮಾಡಬೇಕು ಅಂತ ಅನಿಸಿರಲಿಲ್ಲ ಯಾವತ್ತೂ ಸಹ ನನಗೆ. ಆದರೆ ವೇದಿಕೆಗಳು ತಾನಾಗೇ ಬಂದುಬಿಡ್ತು. ಯಾಕೆಂತಂದರೆ ನಾವು ಕೆಲವು ಜನಸೇವೆ ಕಾರ್ಯಕ್ರಮಗಳನ್ನ ಮಾಡಿದಾಗ ಹಿರಿಯ ನಾಯಕರುಗಳು ನಮ್ಮನ್ನು ಆಹ್ವಾನಿಸಿದ್ದಕ್ಕೋಸ್ಕರ ನಾನು ಇವತ್ತು JDSನಲ್ಲಿ ಗುರುತಿಸಿಕೊಂಡಿದ್ದೇನೆ, ಹಾಗೂ ರಾಜ್ಯ ಉಪಾಧ್ಯಕ್ಷನಾಗಿ ಕೂಡ ಗುರುತಿಸಿಕೊಂಡಿದ್ದೇನೆ. ಆದರೆ ಏನಂತಂದರೆ ನಮ್ಮ ಏನು ಸಮಾಜ ಇದೆ, ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಾನು ಎರಡು ಪ್ರಿನ್ಸಿಪಲ್ನ ಯಾವತ್ತೂ ಫಾಲೋ ಮಾಡ್ತೇನೆ. ಒಂದು ವಿವೇಕಾನಂದರಿಗಿರ್ಬೋದು, ಇನ್ನೊಂದು ಸರ್ ಅಬ್ದುಲ್ ಕಲಾಂ ಅವ್ರಿಗಿರ್ಬೋದು. ಅಂದರೆ ಎಲ್ಲರಿಗೂ ಕೂಡ ಅವಕಾಶಗಳು, ಅಂದರೆ ಟ್ಯಾಲೆಂಟ್ಸ್ ಎಲ್ಲರಿಗೂ ಕೂಡ ಇರಲ್ಲ. ಆದರೆ ನಾವು ಟ್ಯಾಲೆಂಟ್ಸನ್ನು ಬೆಳೆಸ್ಕೊಳ್ಳಿಕ್ಕೆ ಬೇಕಾದಷ್ಟು ಅವಕಾಶಗಳಿರ್ತವೆ. ಅದು ಏನೋ ಒಂದು ಪ್ರೇರಣಾ ಶಕ್ತಿ ಬೇಕಾಗ್ತದೆ. ಆ ಪ್ರೇರಣಾ ಶಕ್ತಿಯನ್ನು ಒಂದು ನಾವು ಒದಗಿಸಿದರೆ ಎಲ್ಲರೂ ಕೂಡ ತಮ್ಮದೇ ಆದ ಟ್ಯಾಲೆಂಟನ್ನು ಬೆಳೆಸ್ಕೊಳ್ಬೋದು, ಸಮಾಜವನ್ನು ಕಟ್ಟಲು ಎಲ್ಲರೂ ಕೂಡ ತಯಾರಾಗ್ಬೋದು ಅಂತ ಹೇಳೋದು ನನ್ನ ಅನಿಸಿಕೆ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೇನೆ. ಸಾಕಷ್ಟು ಕಾರ್ಯಕ್ರಮಗಳನ್ನ ಸಾಕಷ್ಟು ಇದರಲ್ಲಿ ಕೂಡ ನಾವು ಹಮ್ಮಿಕೊಂಡು ಜನರ ಸೇವೆಯಲ್ಲಿ ನಾನು ನಿರತರಾಗಿರ್ತೇನೆ.
ಈಗ ವಿಜ್ಞಾನ ವಿಷಯದಲ್ಲಿ ನಿಮ್ಗೆ ಆಸಕ್ತಿ ಇದ್ರೂ ಕೂಡ ಜನಸೇವೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವು ಎಲ್ ಎಲ್ ಬಿ ಮಾಡಿ ನಂತರ ವಕೀಲ ವೃತ್ತಿನ ಆಯ್ಕೊಂಡಿದ್ದೀರಿ. ಸೊ ನೀವು ಹೇಳಿದ್ರಿ ಈಗ ಸಿಗಡಿ ಕೃಷಿಯ ಒಂದು ಸಮಸ್ಯೆ ಅಂತ, ಅದು 28 ವರ್ಷದಲ್ಲೇ ನೀವು 28 ವರ್ಷದಲ್ಲಿದ್ದಾಗ ಸುಪ್ರೀಂ ಕೋರ್ಟ್ನಲ್ಲಿ ಅದರ ಬಗ್ಗೆ ಹೋರಾಟ ಮಾಡಿದ್ರಿ ಅಂತ. ಸೊ ಏನು ಸಮಸ್ಯೆ ಸರ್, ಅದು ಹೇಗೆ ಅದನ್ನು ಆಯ್ಕೊಂಡು? ಅದು ಏನಾಗಿತ್ತು ಅಂತಂದರೆ, ಒಂದು ಟೈಮ್ನಲ್ಲಿ ಎನ್ವೈರನ್ಮೆಂಟಲ್ ಇಶ್ಯೂಸ್ ಭಾಳ ದೊಡ್ಡದಾಗಿ ಭಾರತ ದೇಶದಲ್ಲಿ, ಅಂದರೆ ಆವಾಗ ಕರ್ನಲ್ ಕುಲದೀಪ್ ಸಿಂಗ್ ಮತ್ತು ಮೆಹ್ತಾ, ಅಂದರೆ ಏನು ಆ ಒಂದು ಕಾಂಬಿನೇಷನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇತ್ತು. ಆ ಟೈಮ್ನಲ್ಲಿ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಏಷ್ಯಾ ಕೇಸ್ಗಳಿರ್ಬೋದು ಅಥವಾ ಡೆಲ್ಲಿ ಇದು ಟ್ರೆಪಿಜಮ್ ಕೇಸ್ ಇರ್ಬೋದು, ಸುಮಾರು ಕೇಸ್ಗಳಲ್ಲಿ ಎನ್ವೈರನ್ಮೆಂಟಲ್ ಅವೇರ್ನೆಸ್ ಜನರಲ್ಲಿ ಸ್ಟಾರ್ಟ್ ಆದಾಗ ತುಂಬ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ಗಳು ಫೈಲ್ ಆಗ್ತಿತ್ತು ಸುಪ್ರೀಂ ಕೋರ್ಟ್ನಲ್ಲಿ. ಅದೇ ಟೈಮ್ನಲ್ಲಿ ನಾವೇನು ಆ್ಯಕ್ಚುಲಿ ನಾನೇನು ಕ್ಷೇತ್ರವನ್ನು ಆಯ್ಕೊಂಡಿದ್ದೆ, ಎಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನಾನು PhD ಮಾಡಿದಾಗಿತ್ತು ಮೈಕ್ರೋಬಯಾಲಜಿನಲ್ಲಿ, ಹಾಗೆ ಸೂಕ್ಷ್ಮ ಜೀವಾಣುಶಾಸ್ತ್ರ. ಅದರಲ್ಲಿ ಏನಾಗಿದೆ ಅಂತಂದರೆ, ನಾನು ಯಾವ ಒಂದು ಇದಕ್ಕೆ ನಾನು ಆವಾಗ ನಾವು ಸಿಗಡಿ ಬೇಸಾಯ ಮತ್ತು ರಫ್ತು ಇದರಲ್ಲಿ ನಾನು ಇದಿತ್ತು ಪ್ರಾಜೆಕ್ಟ್ಗಳಿತ್ತು, ಎಲ್ಲಿ ಕಾರವಾರ, ಕುಮಟಾ, ಗೋವಾ, ಹೀಗೆ ಸಾಕಷ್ಟು ಪ್ಲೇಸ್ಗಳಿತ್ತು. ಇಂಥ ಟೈಮ್ನಲ್ಲಿ ಏನಾಗ್ತದೆ ಅಂತಂದರೆ, ಒಂದು ಎನ್ವೈರನ್ಮೆಂಟಲ್ ಇದು ಸುಪ್ರೀಂ ಕೋರ್ಟಿಂದ ಈ ಸೀಗಡಿ ಬೇಸಾಯ ಮಾಡೋದ್ರಿಂದ ಉಪ್ಪು ನೀರು ಇದಕ್ಕೆ ಬಂದು ಭೂಮಿಗೆ ಬಂದು ಹಾಳಾಗ್ತದೆ ಅಂತ ಹೇಳೋ ನಿಟ್ಟಿನಲ್ಲಿ ಒಂದು ಇದು ಆರ್ಡರ್ ಪಾಸ್ ಆಗ್ತದೆ ಸುಗ್ರೀವಾಜ್ಞೆದು. ಇಂಥ ಟೈಮ್ನಲ್ಲಿ ಹೀಗೆ ಪಾಸಾದಾಗ ಎಲ್ಲರೂ ತುಂಬ ಗೊಂದಲಕ್ಕೀಡಾಗ್ತಾರೆ. ಇಡೀ ಕರ್ನಾಟಕ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆ ಕೂಡ ರೆಪ್ರೆಸೆಂಟೇಷನ್ ಹೋಗ್ತಾರೆ ಸುಪ್ರೀಂ ಕೋರ್ಟಿಗೆ. ಅಂದರೆ ಅವರು ಹಿನ್ನೀರಿನ ಜಾಗವನ್ನು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀವಿ, ನಾವೇನು ಉಪ್ಪು ನೀರು ತಂದು ಹಾಳು ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ನಾನು ಕರ್ನಾಟಕದಿಂದ ಆಗ ಪ್ರತಿನಿಧಿಸಿದೆ. ಕರ್ನಾಟಕ ಮತ್ತು ಗೋವಾ ಎರಡೂ ಏನು ಪ್ರಾನ್ ಫಾರ್ಮರ್ಸ್ ಏನಿದ್ರು, ಸಿಗಡಿ ಬೆಳೆಗಾರಿದ್ರು, ಅವರ ಪರವಾಗಿ ನಾನು ಪ್ರತಿನಿಧಿಸಿದ್ದೆ ಅವಾಗ. ಅವಾಗ ಎಂ ಪಿ ನಾರಾಯಣ ಕೂಡ ಲಾಭನಿಷ್ಠ ಆಗಿದ್ರು ಇಲ್ಲಿ ಕರ್ನಾಟಕದಲ್ಲಿ. ಈ ಸಮಯದಲ್ಲಿ ಏನಾಗ್ತದೆ ಅಂತಂದರೆ, ಅಡ್ವೊಕೇಟ್ ಜನರಲ್ ಕೂಡ ಅಲ್ಲಿ ಬಂದಿದ್ರು. ಆವಾಗ ನನಗೊಂದು ಭಾಳ ಹೆಮ್ಮೆ ಸಂಗತಿ ಏನು ಅಂತಂದರೆ, ಆ ಒಂದು ಸಮಯದಲ್ಲಿ ನಾನು ವಕೀಲನಾಗದಿದ್ದರೂ ಕೂಡ ನಾವು ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಯಿತು. ಏನಂತಂದರೆ, ಈ ಸಿಗಡಿ ಬೇಸಾಯದಿಂದ ನಾವು ಏನು ಭೂಮಿಗೆ ಯಾವುದೇ ಹಾಳು ಮಾಡ್ತಾ ಇಲ್ಲ ಅಂತ ಹೇಳಿತ್ತು. ಈ ನಿಟ್ಟಿನಲ್ಲಿ ರಿವ್ಯೂ ಪಿಟಿಷನ್ ನಮ್ದು ಆಕ್ಸೆಪ್ಟ್ ಆಯಿತು. ಆಕ್ಸೆಪ್ಟ್ ಆದಮೇಲೆ ನನಗೆ ಸಾಕಷ್ಟು ಅಲ್ಲಿ ಏನು ಏನು ಕುಮಟಾ, ಹೊನ್ನಾವರ, ಕಾರವಾರ ಈ ಕ್ಷೇತ್ರಗಳಲ್ಲಿ ನನಗೆ ಏನು ಈ ನೊಂದಿದ್ದ ಏನು ರೈತರಿದ್ದರು ಅವರಿಗೆಲ್ಲ ಸಹಾಯ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಆಯಿತು. ಯಾಕೆಂದರೆ ಲೈಸೆನ್ಸಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಯಿತು, ಅವರಿಗೆ ರೀಪೇಮೆಂಟ್ಗಳು ತುಂಬ ಪ್ರಾಬ್ಲಮ್ ಇತ್ತು, ಅವರಿಗೆ ಲೋನ್ ರಿಪೇಮೆಂಟ್ಸ್ಗಳೆಲ್ಲ, ಅದನ್ನೆಲ್ಲ ನಾವು ಬ್ಯಾಂಕ್ ಅವ್ರ ಹತ್ರ ವರ್ಕೌಟ್ ಮಾಡಿಬಿಟ್ಟು ಈ ಥರ ಹತ್ರ ಸಾಲ್ವ್ ಮಾಡಿದ್ದೀವಿ ಆ ಟೈಮಲ್ಲಿ. ಓಕೆ, ಸೊ ಇದು ಮನೋಜ್ ಬೋಪಯ್ಯ ಅವರ ಒಂದು 28 ವರ್ಷ ಅಂತ ಒಂದು ಕಿರಿಯ ವಯಸ್ಸಿನಲ್ಲೇ ಅವರು ಒಂದು ಹೋರಾಟದ ಹಾದಿ. ನಾನು ಮಾತನ್ನು ಮುಂದುವರಿಸ್ತೀನಿ, ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಈಗ ನಾವು ಸ್ಟೋರಿಯಲ್ಲಿ ನೋಡಿದ್ವಿ ಏನು ಮನೋಜ್ ಬೋಪಯ್ಯ ಅವರು ಈ ಫ್ಲಡ್ ಆದಂಥ ಸಂದರ್ಭದಲ್ಲಿ, ಹಾಗೆ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಸಹಕಾರವನ್ನು ಜನರಿಗೆ ಮಾಡಿರ್ತಕ್ಕಂಥದ್ದು, ಅದರ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಒಂದು ಶಾರ್ಟ್ ಅಂತ ಬ್ರೇಕ್ ಆದಮೇಲೆ ಮತ್ತೆ ಸ್ವಾಗತ ವೀಕ್ಷಕರ ಕಾರ್ಯಕ್ರಮಕ್ಕೆ. ಮನೋಜ್ ಬೋಪಯ್ಯ ಅವರು ನಿಮಗೆ ವಕೀಲರಾಗಿ ಗೊತ್ತಿರ್ಬೋದು, ಹಾಗೇನೆ JDSನ ರಾಜ್ಯ ಉಪಾಧ್ಯಕ್ಷರು ಅಂತ ಗೊತ್ತಿರ್ಬೋದು. ಆದರೆ ಈ 2018 ಫ್ಲಡ್, ಅಂದರೆ ಏನು ಜಲಪ್ರಳಯ ಅಂತ ನಾವು ಹೇಳ್ತೇವೆ, ಅದಾದಂತಹ ಸಂದರ್ಭದಲ್ಲಿ ಮನೋಜ್ ಬೋಪಯ್ಯ ಅವರು ತೆರೆಮರೆಯಲ್ಲಿ ಸಾಕಷ್ಟು ಜನಸೇವೆಯನ್ನು ಮಾಡಿರ್ತಕ್ಕಂಥದ್ದು, ಈ ಗಾಳಿಬೀಡು ಭಾಗದಲ್ಲಿ ಸಾಕಷ್ಟು ಜನರಿಗೆ ಒಂದು ನೆರವಿಗೆ ನಿಂತಿದ್ದಾರೆ, ಅದನ್ನು ನಾವು ಈಗ ತಾನೇ ಸ್ಟೋರಿಲಿ ಕೂಡ ನೋಡಿದ್ವಿ. ಅದನ್ನು ಅವ್ರ ಜೊತೆನೆ ಮಾತಾಡಿಸ್ತೇನೆ ನಾನು. ಸರ್, 2018 ಅದು ಯಾರು ಕೂಡ ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ ಯೋಚನೆನೂ ಮಾಡಿರಲಿಲ್ಲ ಇಂತಹ ಒಂದು ದಿನಗಳು ಮಡಿಕೇರಿ ಅಥವಾ ಕೊಡಗಿನ ಜನತೆಗೆ ಬರುತ್ತೆ ಅಂತ ಯಾರು ಕೂಡ ನೆನೆಸಿರ್ಲಿಕ್ಕಿಲ್ಲ. ಹಾಗೂ ಆಗೋಯ್ತು, ತುಂಬ ಮಳೆ ಆಯಿತು, ಎಲ್ಲ ಕೊಚ್ಚಿಹೋಯ್ತು, ಜೀವನನೇ ಇನ್ನು ಕಷ್ಟ ಅನ್ನೋ ಪರಿಸ್ಥಿತಿಗೆ ಜನ ಬಂದರು. ಆ ಸಂದರ್ಭದಲ್ಲಿ ನೀವು ನಿಮ್ಮ ಕಾಂಟ್ರಾಕ್ಟ್ರು ಜನರಿಗೆ ಏನು ಮಾಡಬೇಕು ಅದನ್ನು ಮಾಡ್ತೀರಿ, ಕೆಲವೊಬ್ಬರ ಸಹಕಾರ ತಗೊಂಡು ನೀವೇ ನೇರವಾಗಿ ಜನರಿಗೆ ಒಂದು ಸಹಾಯ ಮಾಡ್ತೀರಿ, ಹೇಗಿತ್ತು ಆ ದಿನಗಳ ಆ ಅನುಭವವನ್ನು ಹೇಳ್ಕೊಳ್ಬೇಕಾದ್ರೆ? 2018 ನಿಜವಾಗಿಯೂ ಒಂದು ಭೀಕರ ವರ್ಷ. ಆ ಸಮಯದಲ್ಲಿ ಯಾವ ರೀತಿ ಅನಾಹುತಗಳಾಯಿತು ಅದೇ ರೀತಿಯಲ್ಲಿ ನಮಗೆ ಸಹಾಯಗಳು ಕೂಡ ಬಂತು. ಸಹಾಯಗಳು ಬರಲಿಕ್ಕೆ ಕಾರಣ ಒಂದೇನಂತಂದರೆ, ಕುಮಾರಸ್ವಾಮಿ ಅವರು ಅದೇ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ನಮ್ಮ ಪಾರ್ಟಿ ಅಧಿಕಾರದಲ್ಲಿತ್ತು. ಹಾಗೆಯೇ ಇಲ್ಲಿ ಶ್ರೀವಿದ್ಯಾ ಅಂತೇಳಿ ಒಂದು ಡೆಪ್ಟಿ ಕಮಿಷನರ್ ಅವರಿದ್ದರು,
ಹಾಗೆಯೇ ಎಸ್ ಪಿ ಅವರು ಕೂಡ ಎಲ್ಲ ಒಂದು ಒಳ್ಳೆಯ ರೀತಿ ಸಹಕಾರ ಕೊಡುವಂಥ ಒಂದು ಇದು ವಾತಾವರಣ ಇತ್ತು ಅಲ್ಲಿ. ಹಾಗೆಯೇ ಕರ್ನಾಟಕದಾದ್ಯಂತ ಇದು ಸಹಾಯದ ಮಹಾಪೂರವೇ ಹರಿದು ಬರ್ತಾ ಇತ್ತು. ಆ ಸಮಯದಲ್ಲಿ ಎಲ್ಲವನ್ನೂ ಕೂಡ ಸರ್ಕಾರದ ಥ್ರೂನೇ ಮಾಡಬೇಕು ಅಂತೇಳುವ ಒಂದು ಅಂದರೆ ಏನು ಡೆಪ್ಟಿ ಕಮಿಷನರ್ ಆಫೀಸ್ ಥ್ರೂನೇ ಎಲ್ಲ ಇದಾಗಬೇಕು, ನೆರವು ಹೋಗಬೇಕು ಅಂತೇಳೋ ಸಮಯದಲ್ಲಿ ಆ ಸಮಯದಲ್ಲಿ ಏನು ಡೆಪ್ಟಿ ಕಮಿಷನರ್ ಇದ್ದರು ಅವರಿಗೆ ಅವರು ನಮ್ಮ ಏನು ಏನು ಟೀಮ್ ಇತ್ತು ಅವರು ಡೈರೆಕ್ಟಾಗಿ ಹೋಗಿ ಅಲ್ಲಿ ಜನರಿಗೆ ಹೆಲ್ಪ್ ಮಾಡಲಿಕ್ಕೆ, ಹಾಗೆಯೇ ಇವರು ಎಸ್ ಪಿ ಅವರು ಕೂಡ ನಮಗೆ ಸಹಕಾರ ಕೊಟ್ಟರು. ಆ ಟೈಮ್ನಲ್ಲಿ ಎಲ್ಲೆಲ್ಲಿ ಜನರಿಗೆ ತೊಂದರೆ ಆಗಿದೆ ಆ ಜಾಗದಲ್ಲಿ ಅವರಿಗೆ ನೆರವಿನ ಕಾರ್ಯ ಮಾಡುವುದು, ಜೀವ ರಕ್ಷಣೆ ಮಾಡೋದು, ಹೀಗೆ ನಮ್ಮ ಒಂದು ಹುಡುಗರ ತಂಡ ಇತ್ತು. ಆ ಹುಡುಗರ ತಂಡವನ್ನು ಉಪಯೋಗಿಸ್ಕೊಂಡು ನಾವು ಎಲ್ಲೆಲ್ಲಿ ತೊಂದರೆ ಆಗಿತ್ತು, ಎಲ್ಲಿ ರೋಡ್ ಕಟ್ಟಾಗಿತ್ತು, ಎಲ್ಲಿ ಮನೆಗಳು ಬೇರೆ ಮನೆಗಳಿಂದ ಸಪ್ರೇಟಾಗಿ ಹೋಗಿತ್ತು, ನೀರು ಹರಿದು ಬರ್ತಿತ್ತು, ವಯಸ್ಸಾದವರಿದ್ದರು, ಅಂಥವ್ರನ್ನೆಲ್ಲ ಬಚಾವ ರಕ್ಷಣೆ ಮಾಡುವಲ್ಲಿ ನಾವು ಸಫಲರಾಗಿದ್ದೆವು. ಸಾಕಷ್ಟು ಜನರನ್ನು ರಕ್ಷಣೆ ಮಾಡಿದ್ದೇವೆ ಆ ಟೈಮಲ್ಲಿ. ಅದೇ ಟೈಮಲ್ಲಿ ಸಾಕಷ್ಟು ಆಹಾರಗಳು ಮತ್ತು ಬಟ್ಟೆಗಳು ಬೇಕಾದಷ್ಟು ಎಲ್ಲ ದವಸ ಧಾನ್ಯಗಳು ಎಲ್ಲವೂ ಕೂಡ ಬರ್ತಾ ಇತ್ತು. ಅದನ್ನು ಬಂದಾಗ ಕೂಡ ಆಗ ಆ ನಿಟ್ಟಿನಲ್ಲಿ ನಾವು ಡೈರೆಕ್ಟಾಗಿ ಯಾರು ನೊಂದಿರ್ತಾರೆ ನಾವು ಪ್ರತಿ ಪ್ರದೇಶಗಳಿಗೆ ಹೋಗಿ ಗಾಳಿಬಿಡಿ ಇರ್ಬೋದು, ಕಾಲೂರು ಇರ್ಬೋದು, ಅಥವಾ ಮಾದಪ್ಪರ್ ಇರ್ಬೋದು, ಎಲ್ಲ ಕಡೆಯೂ ಕೂಡ ನಾವು ಇನ್ನು ಸಂಪಾಜೆ ಸೈಡ್ ಕೂಡ ಎಲ್ಲ ಕಡೆ ತಲುಪಿಸಿದ್ದೇವೆ, ಮನೆ ಮನೆಗೆ ನಾವು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆ ಟೈಮ್ನಲ್ಲಿ ಏನು ಜಿಲ್ಲಾಡಳಿತ ಇತ್ತು ಮತ್ತು ಏನು ನಮ್ಮ ಸರ್ಕಾರ ಇತ್ತು ಸಾಕಷ್ಟು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಇವತ್ತು ನನಗೆ ತುಂಬ ಸಂತೋಷ ಆಗ್ತದೆ, ಯಾಕೆಂದರೆ ಅಂಥ ಟೈಮ್ನಲ್ಲಿ ನಾವು ಎಷ್ಟು ತೊಂದರೆ ಇತ್ತು ಅಂತ ಹೇಳಿದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಾಪಸ್ ಬರಬೇಕಾದ್ರೂ ನಾವು ವಾಪಸ್ ಬರ್ತೀವಿ ಅಂತ ಹೇಳೋ ಗ್ಯಾರಂಟಿ ಇರ್ತಿರಲಿಲ್ಲ. ಆ ಟೈಮಲ್ಲಿ ಕೂಡ ಒಂದು ನೆರವಿನ ಹಸ್ತ ನಮಗೆ ಎಲ್ಲ ಕಡೆಯಿಂದ ಬಂದೇ ನಾವು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಸಹಕಾರ ಆಯಿತು. ಈಗ ನೆರವು ಎಲ್ಲ ಕಡೆಯಿಂದ ಬಂತು, ನೀವು ಕೂಡ ಅದನ್ನು ಹಂಚಿದ್ರಿ ಜನರಿಗೆ. ಇದಾದ ನಂತರ ಕೆಲವೊಂದು ಜನಪರವಾದ ಕೆಲಸಗಳಲ್ಲಿ ಯಾವಾಗಲೂ ಕೂಡ ಮನೋಜ್ ಬೋಪಯ್ಯವರು ತೊಡಗಿರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಆಕ್ಟಿವ್ ಆಗಿರ್ತಾರೆ ಪ್ರಚಾರಕ್ಕೆ ಅಂತ. ಮೀಡಿಯಾ ಮುಂದೆ ಬರೆದಿದ್ರು ಕೂಡ ಸೋಷಿಯಲ್ ಮೀಡಿಯಾದ ಮೂಲಕ ತಮ್ಮ ಸಂಘಟನೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದೀರಿ. ಸೊ ಸಂಘಟನೆ ಆಗಿರ್ಬೋದು, ನಿಮ್ಮ ಜನಪರವಾದ ಕೆಲಸಗಳಾಗಿರ್ಬೋದು ಹೇಗೆ ಹೋಗ್ತಾ ಇದೆ ನೋಡಿ. ಜನರಿಗೆ ನಾವು ತಿಳ್ಕೊಂಡಾಗೆ ಯಾವ ಜನರು ಕೂಡ ಸಮಸ್ಯೆ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಯಾವ ಸಮಸ್ಯೆ ಇದೆ ಅದಕ್ಕೆ ಸೊಲ್ಯೂಷನ್ಗಳು ಖಂಡಿತ ಇರ್ತದೆ ಸಮಾಜದಲ್ಲಿ. ಆದರೆ ಈ ತುಂಬ ಜನರಿಗೆ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಂತೇಳಿ ಗೊತ್ತಿರೋದಿಲ್ಲ. ಹಾಗಾಗಿ ನಾವೇನು ಮಾಡ್ತೇವೆ ಅಂತೇಳಿದ್ರೆ ಯಾರೇ ಈಗ ಇವತ್ತು ಏನಾಗಿಬಿಟ್ಟಿದೆ ಅಂತೇಳಿದ್ರೆ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಇವತ್ತು ಯಾವುದೇ ಪಕ್ಷದವ್ರು ಇರ್ಬೋದು ಏನೋ ಮನೋಜ್ ಬೋಪಯ್ಯನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಾದರೂ ಸಮಸ್ಯೆಗೆ ಪರಿಹಾರ ಸಿಗ್ಬೋದು ಅಂತೇಳೋ ನಿಟ್ಟಿನಲ್ಲಿ ನನಗೆ ಫೋನ್ ಮಾಡ್ತಾರೆ ಎಷ್ಟೋ ಜನ. ಸರ್ ನಾನು ಈ ಥರ ಸಮಸ್ಯೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೇನೆ ಏನು ಮಾಡೋದು ಅಂತೇಳ್ಬಿಟ್ಟು ಆವಾಗ ನಾವು ಯಾವುದನ್ನು ಈಗ ಹಲವಾರು ನಾನು ಹೇಳೋದು ವಕೀಲ ವೃತ್ತಿಯಲ್ಲಿದ್ದಾಗ ನಮಗೆ ಸಾಕಷ್ಟು ಅವಕಾಶಗಳಿರ್ತವೆ. ಆ್ಯಕ್ಚುಲಿ ಅಂಥ ಒಂದು ಸಮಸ್ಯೆಗಳು ಬಂದಾಗ ನಮಗೆ ಪರಿಹಾರ ಮಾಡ್ಬೋದು ಅಥವಾ ನಾವು ಈತ ನಮ್ಮ ಬಳಿ ಸಾಕಷ್ಟು ನಮಗೆ ಫೀಸ್ ಕೊಡಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದಾಗ ನಾವು ಅದನ್ನು ತಪ್ಪಿಸ್ಕೊಳ್ಳಿಕ್ಕೂ ಸಾಧ್ಯತೆಗಳಿರ್ತವೆ. ಆದರೆ ನಮ್ಮ ಒಂದು ಏನು ನಮ್ಮ ಆಫೀಸಲ್ಲಿ ಏನು ಏನು ಇತ್ತ ಸಮಸ್ಯೆಗಳು ಬಂದಾಗ ನಾವು ಖುದ್ದಾಗಿ ಹೋಗಿ ಅವರಿಗೆ ಹೆಲ್ಪಿನ ನೆರವಿನ ಹಸ್ತವನ್ನು ಕೊಡ್ತೇವೆ, ನಾವು ಅವರಿಗೆ ಸಮಸ್ಯೆಗಳನ್ನು ಪರಿಹರಿಸಲಿ ನಾವು ಸಪೋರ್ಟ್ ಮಾಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೋದು, ಕಳೆದ ಒಂದು 3-4 ವರ್ಷದ ಹಿಂದೆ ಒಂದು ಯಾವುದೋ ಒಂದು ಅಸ್ವಾಭಾವಿಕ ಸಾವು ಸಂಭವಿಸ್ತದೆ ಇದೇ ಏರಿದರೆ ಗಾಳಿಬೀಡಲ್ಲಿ, ಆವಾಗ ಅವರಿಗೆ ಯಾವುದೇ ರೀತಿಯ ಸಹಕಾರವನ್ನು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಇರ್ಬೋದು ಬೇರೆ ಯಾವುದು ಇರ್ಬೋದು ಅವರಿಗೆ ಕೊಡದೇ ಇರುವ ಸಮಯದಲ್ಲಿ ಅದನ್ನು ಒಂದು ಅಸ್ವಾಭಾವಿಕ ಸಾವು ಅಂತಷ್ಟೇ ಅವರು ರಿಜಿಸ್ಟರ್ ಮಾಡ್ತಾರೆ, ಅದು ಇವಾಗ ಡೌಟ್ ಇರ್ತದೆ ಇಲ್ಲ ಅದು ಕೊಲೆ ಆಗಿರಬೇಕು ಅಂತ. ಅಂಥ ಸಂದರ್ಭದಲ್ಲಿ ನಾವು ಅವರ ನೆರವಿಗೆ ನಿಂತು ಇವರಿಂದ ಏನು ಕೋರ್ಟಿಂದ ಆರ್ಡರ್ ತೊಗೊಂಡು ಬಂದುಬಿಟ್ಟು ಒಂದು ಹೆಣವನ್ನು ಕೂಡ ಹೊರಗೆ ತೆಗೆಯುವಂಥ ಕಾರ್ಯವನ್ನು ಮಾಡಿ ಪುನಃ ಪೋಸ್ಟ್ಮಾರ್ಟಮ್ ಮಾಡಿ ಈ ಥರದ ಒಂದು ಕೆಲಸಗಳನ್ನ ತೊಡಗಿಸ್ಕೊಳ್ಬೇಕಾದ್ರೆ ಸಾಕಷ್ಟು ಜನ ವಿರೋಧನೂ ಆಗ್ತಾರೆ ನಮಗೆ. ಯಾಕೆಂತಂದರೆ ಏನಪ್ಪ ಇವರು ಅತಿಯಾಗಿ ಇವರು ಇನ್ವಾಲ್ವ್ ಆಗ್ತಿದ್ದಾರೆ ಇಂಥ ಕೇಸ್ಗಳಲ್ಲಿ ಅಂತೇಳಿ ಹೇಳ್ತಾರೆ. ನಮಗೆ ಯಾವುದೇ ಉದ್ದೇಶಗಳಿರೋದಿಲ್ಲ, ನೊಂದ ಮನಗಳಿಗೆ ಸ್ವಾಂತನ ನೀಡೋದಷ್ಟೇ ನಮ್ದಾಗಿರ್ತದೆ, ಅಥವಾ ಇನ್ಯಾವುದೋ ಒಂದು ಜಾಗದ ವಿವಾದ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಅವರಿಗೆ ದಾಖಲೆಗಳನ್ನ ಮಾಡಿಕೊಳ್ಳೋಕೆ ಆಗದೇ ಇರ್ಬೋದು, ಅವರಿಗೆ ಯಾರ ಹತ್ರ ಹೋಗಿ ದಾಖಲೆಗಳನ್ನ ಮಾಡ್ಕೊಳ್ಬೇಕು ಅಂತೇಳೋ ವಿಷಯಗಳು ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಆಶೆ ಆಮಿಷಗಳಿಲ್ಲದೆ ನಾವು ಅವರಿಗೆ ಸಹಾಯಗಳನ್ನು ಮಾಡಿದ್ದೇವೆ. ಹಾಗಾಗಿ ಜನ ನಮ್ಮನ್ನು ಗುರುತಿಸ್ತಾರೆ. ನಾನು ಅದನ್ನು ನಿಮ್ಗೆ ಹೇಳ್ತಾ ಇರೋದು ಏನಂತಂದರೆ, ಇವತ್ತು ನಾವು ಒಂದು ಈ ಒಂದು ಕಾನೂನು ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ಸಾಕಷ್ಟು ಜನ ವಿರೋಧ ಆಗ್ತಾರೆ. ವಿರೋಧ ಆದ ತಕ್ಷಣ ಹೇಳ್ತಾರೆ ಒಂದು ಅಭಿಪ್ರಾಯ ಬೇರೆ ಇರ್ತದೆ, ಯಾರಿಗೂ ಒಬ್ಬರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋದಾಗ ಇನ್ನೊಬ್ಬರಿಗೆ ತೊಂದರೆ ಆಗಿರ್ತದೆ. ಆವಾಗ ಅವರು ನಮ್ಮ ಬಗ್ಗೆ ಏನಾದರೂ ತಪ್ಪು ಅಭಿಪ್ರಾಯಗಳು ಹೇಳುವಂಥ ಸಂದರ್ಭದಲ್ಲಿ ನಾವು ಕ್ಲಾರಿಫಿಕೇಶನ್ ಕೊಡೋ ಅವಶ್ಯಕತೆ ಬರ್ತದೆ ನಮಗೆ ಕೆಲವೊಂದು ಸಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸೋಷಿಯಲ್ ಮೀಡಿಯಾನ ಸಾಕಷ್ಟು ಅದನ್ನು ಯೂಸ್ ಮಾಡ್ಕೊಳ್ತೇನೆ. ಯಾಕೆಂದರೆ ನಾವು ಏನು ಮಾಡ್ತಿದ್ದೇವೆ, ಯಾವ ನಿಟ್ಟಿನಲ್ಲಿ ಮಾಡ್ತಿದ್ದೇವೆ, ಯಾಕೆ ಮಾಡ್ತಿದ್ದೇವೆ. ಈಗ ಮೊನ್ನೆ ಕೂಡ ಹೇಳ್ಬೋದು ನೀವು ಮೀರಾ ರಾಘವೇಂದ್ರ ಅಂತೇಳ್ಬಿಟ್ಟು ಏನು ಮುಖದ ಮೇಲೆ ಮಸಿ ಬಳಿಯುವಂಥ ಒಂದು ಪ್ರಯತ್ನವನ್ನು ಅವ್ರು ಮಾಡ್ತಾಳೆ, ಅದನ್ನು ಯಾರು ಭಗವಾನ್ ಅವರು ಹೇಳಿದಂಥ ಹೇಳಿ ಅವರೊಂದು ಬರೆದಂಥ ಒಂದು ಲೇಖನಗಳ ಮೇಲೆ ಅದು ಕೋರ್ಟ್ನಲ್ಲಿ ನಡೀತಿರುವಂಥ ವಿಚಾರ. ಅಂಥ ಸಂದರ್ಭದಲ್ಲಿ ಕಾನೂನು ಕೈಗೆತ್ತಿಕೊಂಡು ಮುಖಕ್ಕೆ ಮಸಿ ಬಳಿಯುವಂಥ ಪ್ರಯತ್ನ ಮಾಡ್ತಾಳೆ. ನಾನು ಇದೇ ಪೋಸ್ಟನ್ನು ಹಾಕಿದೆ, ಪೋಸ್ಟನ್ನು ಹಾಕಬೇಕಾದ್ರೆ ಸಾಕಷ್ಟು ಜನರು ಏನು ಮೀರಾ ಮಾಡಿದ್ದು ಸರಿ ಅಂತೇಳೋ ರೀತಿಯಲ್ಲಿ
ತಮ್ಮ ಒಂದು ಅನಿಸಿಕೆಗಳನ್ನ ಕೊಡ್ತಾರೆ. ಆಗ ನಾನು ಹೇಳ್ತಾ ಇರೋದು, ನಾವು ಇರುವಂತಹ ಒಂದು ಕಾನೂನು ವ್ಯವಸ್ಥೆ, ನಾವು ಇರುವಂಥ ಒಂದು ಪ್ರಜಾಪ್ರಭುತ್ವ ಸಿಸ್ಟಮ್, ಇದರಲ್ಲಿ ಕಾನೂನನ್ನು ಒಂದು ವ್ಯಕ್ತಿ ಕೈಗೆತ್ತಿಕೊಳ್ಳಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳುವಂಥದ್ದು. ನಾನು ಅವಳು ಮಾಡಿ ತಪ್ಪ ಸಿರಿ ಅಂತೇಳಿ ಮಾತಾಡ್ತಾ ಇಲ್ಲ, ಅಥವಾ ಭಗವಾನ್ರವರು ಬರೆದ ಲೇಖನ ತಪ್ಪ ಸಿರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕಾನೂನು ಚೌಕಟ್ಟಿನಲ್ಲೇ ಯಾವುದಾದ್ರೂ ಒಂದು ಕೆಲಸಗಳಿಗೆ ಇದಾಗಬೇಕು ಅಂತ ಹೇಳುವಂಥದ್ದು. ಅದರ ಬಗ್ಗೆ ನಾವು ಜನರಲ್ಲಿ ಅವೇರ್ನೆಸ್ ತರಲಿಕ್ಕೆ ಬರ್ತೇವೆ, ನಮ್ಮನ್ನು ಅಪೋಸ್ ಮಾಡ್ತಾರೆ ಕೆಲವು ಸಲ, ಟ್ರಾಲ್ ಮಾಡ್ತಾರೆ ನಮ್ಮ ಹೆಸರುಗಳನ್ನ ತಗೊಂಡು. ಇದೆಲ್ಲ ಮಾಡಿದ ಯಾವ ಪ್ರಯತ್ನ ಯಾಕೆ ಮಾಡ್ತಾರೆ ಅಂತೇಳಿದ್ರೆ, ತಮ್ಮ ಒಂದು ರಾಜಕೀಯ ಲಾಭವನ್ನು ಗಿಟ್ಟಿಸ್ಕೊಳ್ಳೋಕೆ ಮಾಡ್ತಾರೆ ವಿನಃ ಅದು ನ್ಯಾಯಯುತವಾಗಿ ಸರಿ ಇದೆಯೋ ಇಲ್ಲೋ ಅಂತೇಳಿದ್ರೆ ನಾವು ಜನರ ಗಮನಕ್ಕೆ ತರಬೇಕು, ನನ್ನ ಕರ್ತವ್ಯ ಅಂತ ತಿಳ್ಕೊಳ್ತೇನೆ. ಅದಕ್ಕಾಗಿ ನಾನು ಸಾಮಾಜಿಕ ಜಾಲತಾಣಗಳನ್ನ ಸಾಕಷ್ಟು ಉಪಯೋಗಿಸ್ಕೊಳ್ತೇನೆ. ಯಾಕಂದರೆ ನಾವು ಡೈರೆಕ್ಟಾಗಿ ಹೋಗಿ ಜನರಿಗೆ ಕನ್ವಿನ್ಸ್ ಮಾಡೋದಕ್ಕಿಂತ ಇವತ್ತು ಅಷ್ಟರ ಮಟ್ಟಿಗೆ ಅದು ಸಾಮಾಜಿಕ ಜಾಲತಾಣಗಳು ಬೆಳೆದಿವೆ, ಅದನ್ನು ಒಂದು ಮಟ್ಟಿಗೆ ನಾವು ಉಪಯೋಗಿಸ್ಕೊಂಡು ಜನರಲ್ಲಿ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ತರ್ತೇವೆ. ಹಾಗೆ ನೋಡಿ, ಒಂದು ಸತ್ಯವನ್ನು ಇವ ಹೇಳೋದು ವಿವೇಕಾನಂದರು ಹೇಳ್ತಾರೆ, ಸತ್ಯವನ್ನು ಹೇಳುವಾಗ ಒಂದು ಸ್ಟೈಲಲ್ಲೇ ಹೇಳ್ಬೋದು ಅಥವಾ ನೂರಾರು ರೀತಿಯಲ್ಲಿ ಕೂಡ ಸತ್ಯನ ಹೇಳ್ಬೋದು, ಸತ್ಯನೇ ಆಗಿರ್ತದೆ. ಆದರೆ ಅದರ ಪರಿಣಾಮ ಏನು ಅಂತ ಹೇಳಿದ್ರೆ ನಾವು ಜನರಿಗೆ ತಿಳಿಸುವಂತಹ ಒಂದು ಕೆಲಸಗಾರಿಗಳಲ್ಲಿ ನಾ ತೋರಿಸ್ಕೊಳ್ತಾ ಇರ್ತೇನೆ. ಈಗ ಮನೋಜ್ ಬೋಪಯ್ಯ ಅವರ ಮುಂದಿನ ರಾಜಕೀಯ ಗುರಿ ಏನು? ಅದೇ ಗಿರೀಶ್ ಅವರೇ, ನಾನು ಹೇಳೋದು ಏನಂತಂದ್ರೆ, ನಾನು ರಾಜಕೀಯವನ್ನ ಈ ಇದು ಪದವಿಗೆ ಹೋಗಬೇಕು ಅಥವಾ ಏನೋ ಒಂದು ದೊಡ್ಡ ಒಂದು ಇದು ಸ್ಥಾನಮಾನವನ್ನು ಗಿಟ್ಟಿಸ್ಕೊಳ್ಬೇಕು ಅಂತೇಳಿ ನಾನು ಮಾಡ್ತಿರೋದು ಕಡಿಮೆ. ಯಾಕೆಂದರೆ ನಾನು ಈಗಾಗಲೇ ನಾನು ಹೇಳಿದೆ, ನನಗೆ ನಾನು ಕೆಲವು ಸಂಘ ಸಂಸ್ಥೆಗಳಿಗೆ ಎದ್ದು ಬಂದಾಗ ತಾವಾಗಿಯೇ ನಾಯಕರುಗಳು ಆಹ್ವಾನಿಸಿದ್ದಕ್ಕಷ್ಟೇ ನಾನು ಇವತ್ತು ಈ ರಾಜಕೀಯದಲ್ಲಿ ಇದು ಗುರುತಿಸ್ಕೊಳ್ತೇನೆ. ಯಾಕೆಂದರೆ ರಾಜಕೀಯ ಒಂದು ಜೀವನದ ಅಂಗ, ಅದು ಇದ್ದರೆ ಮಾತ್ರ ನಮಗೆ ಆ್ಯಕ್ಚುಲಿ ಯಾವುದಾದ್ರು ಒಂದು ಕೆಲಸ ಮಾಡಿಸ್ಕೊಳ್ಳಿಕ್ಕೂ ಸಾಧ್ಯ. ಕಾನೂನು ರಾಜಕೀಯ ಶಾಸಕಾಂಗ ನ್ಯಾಯಾಂಗ ಮತ್ತು ಕಾರ್ಯಾಂಗ ಅಂತ ನಾವು ಏನು ಹೇಳ್ತೇವೆ ಅದನ್ನು ಚೆನ್ನಾಗಿ ನಾವು ಸಮತೋಲನದಲ್ಲಿ ನಡೆಸ್ಕೊಂಡು ಹೋದರೆ ಮಾತ್ರ ಅದು ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ನಾನು ರಾಜಕೀಯದಲ್ಲಿ ಈಗ ನೋಡಿ, ಮನೋಜ್ ಬೋಪಯ್ಯ ಈ ಪೋಸ್ಟಿಗೆ ಹೋಗ್ತಾರೆ ಅಥವಾ ಇವನೊಂದು MLA ಆಗ್ತಾರೆ, MLC ಆಗ್ತಾರೆ ಅಥವಾ ಯಾವುದೋ ಒಂದು ಮಿನಿಸ್ಟರ್ ಆಗ್ತಾರೆ ಅಂತ ಹೇಳೋ ನಿಟ್ಟಿನಲ್ಲಿ ನಾನು ಮಾಡ್ತಾ ಇಲ್ಲ. ನಮ್ಮ ಸರ್ಕಾರ ನಾವು ಹೇಳುವಂಥದ್ದು, ಇವತ್ತು ಕುಮಾರಸ್ವಾಮಿ ಅವರು ಏನಿರ್ಬೋದು, ಇವತ್ತು ನಾನು ಹಿಂದಿನ ಇಂಟರ್ವ್ಯೂನಲ್ಲಿ ಕೂಡ ಹೇಳಿದೆ ನಿಮ್ಮ ಹತ್ರ ಏನಂತಂದರೆ, ಅವರು ರಾಜಕೀಯದಲ್ಲಿ ನಮ್ಮ ಒಂದು JDS ಏನಿದೆ ಇವತ್ತು ರಾಜಕೀಯದಲ್ಲಿ ತಮ್ಮದೇ ಆದ ಸರ್ಕಾರ ರಚಿಸಲಿಕ್ಕೆ ಮುಂದಿನ ದಿನಗಳಲ್ಲಿ ಸಾಧ್ಯ ಆಗದಿದ್ರು ಕೂಡ ಯಾವತ್ತಿದ್ರೂ ಕೂಡ ಅವರ ಸಪೋರ್ಟ್ ಇಲ್ಲದೆ ಇನ್ನೊಂದು ಸರ್ಕಾರ ರಚನೆ ಆಗಲಿಕ್ಕೆ ಸಂಭವಗಳು ಕಡಿಮೆ ಇರ್ತದೆ. ಅಂಥ ಸಂದರ್ಭದಲ್ಲಿ ನಮಗೆ ಕೆಲವು ಸಾಮಾಜಿಕ ಪ್ರಾಬ್ಲಮ್ಗಳಿರ್ತವೆ ಇಲ್ಲಿ, ಅಥವಾ ಏನಾದರೂ ಒಂದು ಬೇಡಿಕೆಗಳಿರ್ತದೆ ನಮ್ಮ ಈ ನಿಟ್ಟಿನಲ್ಲಿ, ಅದನ್ನು ಪರಿಹರಿಸ್ಕೊಳ್ಳಿಕ್ಕೆ ಸಾಧ್ಯವಾಗುವಂಥ ನಿಟ್ಟಿನಲ್ಲಿ ನಾನು ಯಾವತ್ತೂ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೇನೆ. ಯಾಕಂದರೆ ಬರೀ ಒಂದು ಪಕ್ಷ ಒಂದು ಬಲಾಢ್ಯ ಪಕ್ಷವನ್ನು ಇಟ್ಕೊಂಡು ಹೋಗ್ಬಿಟ್ಟು ಅವರು ಮಾಡಿದ್ದನ್ನೆಲ್ಲ ಒಪ್ಕೊಳ್ಳೋದಕ್ಕಿಂತ ಒಂದು ಸಾಮಾನ್ಯ ಒಂದು ರಾಜಕೀಯ ಅಂದರೆ ಏನು ಜನತೆಗೆ ಮಿಡಿಯುವಂಥ ಪಕ್ಷದಲ್ಲಿದ್ದರೆ ನಮಗೆ ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯತೆಗಳಿರ್ತವೆ. ಯಾಕೆಂದರೆ ಇನ್ನೊಂದು ಏನು ಹೈಕಮಾಂಡ್ ಏನು ಹೇಳ್ತದೆ ಅದನ್ನೇ ಒಪ್ಕೊಳ್ಳೋದಕ್ಕಿಂತ ಹೆಚ್ಚು ಅಧಿಕಾರವನ್ನು ನಮ್ಮ ಈ ಪಕ್ಷದಲ್ಲಿ ಕೊಟ್ಟಿದ್ದಾರೆ. ಅಂದರೆ ಏನಾದರೂ ಸಾಮಾಜಿಕ ಕಾರ್ಯಗಳನ್ನು ತೊಡಿಸ್ಕೊಂಡಾಗ ಆನೆ ಮಾನವ ಸಂಘರ್ಷ ಇರ್ಬೋದು ಅಥವಾ ಇನ್ಯಾವುದೋ ಇವತ್ತು ಕಂದಾಯಕ್ಕೆ ಬರದೇ ಇರುವಂಥದ್ದು ಭೂಮಿ ಜಾಗ ಇರುವಂಥದ್ದು ಅಥವಾ ಏನಾದರೂ ಯಾವುದೋ ಒಂದು ಇದಕ್ಕೆ ರೋಡಿಗೆ ಅನುದಾನ ಬೇಕಾಗುವಂಥದ್ದು, ಇಂಥ ಕೆಲಸ ಕಾರ್ಯಗಳನ್ನ ಒಂದು ಪ್ರಾದೇಶಿಕ ಪಕ್ಷ ಮಾತ್ರ ಮಾಡಲಿಕ್ಕೆ ಸಾಧ್ಯವಿದೆ ಇದೇ ವಿನಃ ಹೆಚ್ಚಿನ ಮಟ್ಟದಲ್ಲಿ ಯಾವುದೇ ಒಂದು ರಾಷ್ಟ್ರೀಯ ಪಕ್ಷಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ಇದರಲ್ಲಿ ಏನಂತೇಳಿದ್ರೆ ನನ್ನ ಇಚ್ಛೆ ಏನು ಅಂತೇಳಿದ್ರೆ, ನಾನು ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವಂಥ ಸಮಯದಲ್ಲಿ ಸಾಕಷ್ಟು ಒಳ್ಳೆ ಪ್ರಾಜೆಕ್ಟ್ಗಳನ್ನ ಇವತ್ತು ಕೊಡಗಿ ತರಬೇಕು, ಕೊಡಗಿ ಜನತೆಯ ನೆಮ್ಮದಿಗೆ ಕಾರಣ ಆಗುವಂಥ ಕೆಲವು ಇದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿದಷ್ಟೇ ನನ್ನ ಇಚ್ಛೆ. ಸೊ ಇದು ಇವತ್ತಿನ ಒಂದು ಜನನಾಯಕ ಕಾರ್ಯಕ್ರಮ. ಜನನಾಯಕರಾದ ಮನೋಜ್ ಬೋಪಯ್ಯ ಅವರು ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡ್ರು, ಹಲವಾರು ಹೋರಾಟಗಳ ಬಗ್ಗೆ ಹೇಳಿದರು. ರಾಜಕೀಯದಲ್ಲಿ ನಾನು ಯಾಕಿದ್ದೀನಿ, ಹಾಗೆಯೇ ವಿಜ್ಞಾನ ವಿಷಯದಲ್ಲಿ ಓದಿ ಅದರಲ್ಲಿ ಗೋಲ್ಡ್ ಮೆಡಲ್ ತಗೊಂಡಂಥ ಒಬ್ಬ ನಾಯಕ ಇವತ್ತು ಜನಸೇವೆಗೋಸ್ಕರ ವಕೀಲ ವೃತ್ತಿಯನ್ನು ಆಯ್ದುಕೊಂಡ್ರು. ಜನಸೇವೆಗೆ ವಕೀಲ ವೃತ್ತಿ ಯಾವ ರೀತಿ ಸಹಕಾರ ಆಗುತ್ತೆ ಆ ರೀತಿ ಎಲ್ಲ ಕೆಲಸ ಮಾಡ್ತಾ ಹೋಗ್ತೇನೆ, ಇಲ್ಲಿ ನನಗೆ ಯಾವುದೇ ಸ್ಥಾನದ ಅಪೇಕ್ಷೆ ಇಲ್ಲ, ನನಗೆ ಆಕಾಂಕ್ಷೆ ಅಲ್ಲ ಅನ್ನೋತಕ್ಕಂಥ ಮಾತನ್ನ ಮನೋಜ್ ಬೋಪಯ್ಯ ಹೇಳ್ತಾ ಇದ್ದಾರೆ. ಕೊನೆ ತನಕನೂ ನಾನು ರಾಜಕೀಯವಾಗಿ ಜನಸೇವೆ ಮಾಡ್ತಾ ಇರ್ತೇನೆ, ಅದಾಗಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಸ್ವೀಕರಿಸಿ ಅದಕ್ಕೊಂದು ನ್ಯಾಯ ಒದಗಿಸ್ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಮನೋಜ್ ಬೋಪಯ್ಯ ಅವರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಇವತ್ತಿನ ಜನನಾಯಕ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತಾಯಿತು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡ್ತಾ ಇರತಕ್ಕಂಥ ಮನೋಜ್ ಬೋಪಯ್ಯ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಧನ್ಯವಾದ ಸರ್. ನಮಸ್ಕಾರ. ಮುಂದಿನ ವಾರ ಮತ್ತೊಂದು ಜನನಾಯಕ ಕಾರ್ಯಕ್ರಮದ ಜೊತೆ, ಮತ್ತೊಬ್ಬ ಜನನಾಯಕ ಅಥವಾ ಯುವ ನಾಯಕನ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ Channel 24 ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ಗ್ಲೋಬಲ್ ಮೀಡಿಯಾ ನೆಟ್ವರ್ಕ್ ಪ್ರಸ್ತುತಿ Channel 24 ಕರ್ನಾಟಕ.